ಮೈಸೂರು ಚಾಮರಾಜನಗರ ವಿಧಾನ ಪರಿಷತ್ ಚುನಾವಣಾ ಅಖಾಡ ಬಹಳ ರಂಗೇರಿತ್ತು ಕೊನೆಗೂ ಕೂಡ ಕುತೂಹಲಕಾರಿ ಕ್ಷಣ ಕ್ಷಣಕ್ಕೂ ಕೂಡ ರೋಮಾಂಚನಕಾರಿಯಾದಂತ ತಿರುವುಗಳನ್ನು ಪಡೆದುಕೊಳ್ಳುವ ಮೂಲಕ ಮೊದಲ ಪ್ರಾಶಸ್ತ್ಯದ ಸಮಯದಲ್ಲಿ ಕಾಂಗ್ರೆಸ್ ಜಯಭೇರಿನ ಸಾಧಿಸಿದ್ರೆ ಎರಡನೇ ಸ್ಥಾನಕ್ಕೆ ಜೆಡಿಎಸ್ ಸಮಾಧಾನ ಪಟ್ಟುಕೊಂಡಿದೆ ಅದು ಜಯಭೇರಿ ಕೂಡ ಹೌದು ಜೆಡಿಎಸ್ ಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಶಾಸಕರಾಗಿರುವಂತ ಸಾರಾ ಮಹೇಶ್ವರ ಇದ್ದಾರೆ ಅವರನ್ನ ಮಾತಾಡ್ಸ ಹೋಗ್ತೀನಿ ಸಾರಾ ಮಹೇಶ್ವರ ಇತ್ತೀಚೆಗೆ ಬಹಳ ಭಾವುಕರಾಗ್ತಾ ಇದ್ದಾರೆ ಹೋರಾಟಗಳನ್ನು ಎದುರುಗಡೆಯಿಂದ ಮಾಡಿದಂಥ ಸಂದರ್ಭದಲ್ಲಿ ಎಂತ ಬಲಶಾಲಿಯಾಗಿದ್ರು ಮಾಡಬಹುದು ಆದರೆ ಯುದ್ಧ ಕಾಲದಲ್ಲಿ ಜತಲಿರ್ತಕ್ಕಂತವರೇ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡಿದಾಗ ತುಂಬ ನೋವಾಗುತ್ತೆ ಯಾರು ಅಂತ ಬಹಿರಂಗವಾಗಿ ಹೇಳಬಹುದಾ ಚುನಾವಣೆಯ ವ್ಯವಸ್ಥೆನಲ್ಲಿ ಈಗಾಗಲೇ ತಮ್ಮಗಳು ಗೊತ್ತಾಗಿದೆ ನಮ್ಮ ಪಕ್ಷದಲ್ಲೇ ಇದ್ದು ನಮ್ಮ ಪಕ್ಷದ ಚಿಹ್ನೆಯಿಂದ ಗೆದ್ದು ನಮ್ಮ ಪಕ್ಷದಲ್ಲೇ ಎಲ್ಲವನ್ನ ಅನುಭವಿಸಿ ಈಗ ಅವಧಿ ಮುಗಿಯುವವರೆಗಾದರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಕಡೆ ಕೆಲಸ ಮಾಡ್ತಾರೆ ಇಲ್ಲ ಅವರು ನ್ಯೂಟ್ರಲ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ವಿ ಆದರೆ ಅಷ್ಟೊಂದು ಪ್ರತಿಷ್ಠೆಯಾಗಿ ತಗೊಳ್ತಾರೆ ಅಂತ ಗೊತ್ತಿರಲಿಲ್ಲ ಸರಿ ಈಗ ವಿಚಾರಕ್ಕೆ ಬರ್ತೀನಿ ಇವತ್ತು ಮೊದಲ ಪ್ರಾಶಸ್ತ್ಯದಲ್ಲೇ ಕಾಂಗ್ರೆಸ್ ಬಂದ್ಬಿಡುತ್ತೆ ಎರಡನೇ ಪ್ರಾಶಸ್ತ್ಯದಲ್ಲಿ ಮಧ್ಯಾಹ್ನದಿಂದ ಹಾವು ಏಣಿ ಆಟ ಆಡ್ತಾನೆ ಇರ್ತೀರ ಜೆಡಿಎಸ್ ಬಿಜೆಪಿ ಜೆಡಿಎಸ್ ಬಿಜೆಪಿ ಸೊ ಈಗ ಕೊನೆಗೂ ಜೆಡಿಎಸ್ ಮುನ್ನಡೆಯನ್ನು ಸಾಧಿಸಿದೆ ಅಧಿಕೃತವಾದಂಥ ಘೋಷಣೆ ಆಗಬೇಕು ಅದಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ಕೊಂಡಿದ್ವಿ ನಿರೀಕ್ಷೆ ಮಾಡಿದ್ರ ಇದಕ್ಕಿಂತ ಹೆಚ್ಚು ಮತದಲ್ಲಿ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆ ಇತ್ತು ಅದಕ್ಕೆ ಕಾರಣ ಯಾಕಾಗಲಿಲ್ಲ ಅಂತ ಹೇಳಿದ್ರೆ ಒಂದು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದೆ ಮತ್ತು 50-55 ಮತದಾರರನ್ನ ನಾಮಿನೇಷನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ಓಟು ಹಕ್ಕನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದ್ರ ಜೊತೆಗೆ ಸರ್ಕಾರ ಇತ್ತು ಈ ಎಲ್ಲ ಕಾರಣಗಳಿಂದ ಸ್ವಲ್ಪ ತಡ ಆಯಿತು ಆದರೆ ಹಿಂದಿನ ಬಾರಿನೂ ಕೂಡ ಎರಡನೇ ಪ್ರಾಶಸ್ತ್ಯದಿಂದ ನಾವು ಗೆದ್ದಿದ್ದು ಹಳೆ ಮೈಸೂರು ಭಾಗ ಅಂತ ಬಂದರೆ ಜೆಡಿಎಸ್ ಭದ್ರಕೋಟೆ ಅಂಥದ್ರಲ್ಲಿ ಜೆಡಿಎಸ್ ಇಷ್ಟೊಂದು ತಿಣುಕಾಡ್ಬೇಕಾ ಮತಗಳನ್ನು ಸೆಳೆಯೋ ವಿಚಾರವಾಗಿ ಎಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅಥವಾ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಹಿನ್ನಡೆ ಆಗ್ತಾ ಇದೆ ಆದರೂ ಕೂಡ ಇವತ್ತು ಮೈಸೂರಲ್ಲಿ ಗೆದ್ದು ತೋರಿಸಿದ್ದೀರಾ ಜೆಡಿಎಸ್ಗೆ ಒಂದು ವರನೇ ಕಾರ್ಯಕರ್ತರು ಮುಖಂಡರು ಪ್ರಾಣ ಕೊಡುವಂಥ ತಳಮಟ್ಟದ ಕಾರ್ಯಕರ್ತರು ಶಾಪ ಅಧಿಕಾರವನ್ನು ಅನುಭವಿಸಿ ನಂತರ ಅವರಿಗೆ ಪಕ್ಷಕ್ಕೆ ಚುನಾವಣೆ ಸಂದರ್ಭಗಳಲ್ಲಿ ದ್ರೋಹವನ್ನು ಬಗೆಯುವಂಥದ್ದು ಆ ಕಾರಣದಿಂದ ಸ್ವಲ್ಪ ನಾವು ನೋವನ್ನು ಅನುಭವಿಸ್ತೇವೆ ಏಕಾಂಗಿ ಹೋರಾಟ ಅಂತ ಹೇಳ್ತೀರಾ ನನ್ನ ರಾಷ್ಟ್ರೀಯ ನಾಯಕರು ದೇವೇಗೌಡ ಸಾಹೇಬರು ನನ್ನ ರಾಜ್ಯ ನಾಯಕರು ಕುಮಾರಣ್ಣವರು ನಮ್ಮ ರೇವಣ್ಣ ಸಾಹೇಬರು ಮತ್ತು ಅಶ್ವಿನ್ ಅವರು ಮಾದೇವರವರು ಅವರ ಶ್ರಮ ಅವರ ಶ್ರಮದಿಂದ ಇವತ್ತು ಈ ಒಂದು ಮಂಜೇಗೌಡರನ್ನ ಚುನಾವಣೆ ಒಂದು 15 ದಿವಸ ನನಗೆ ಅಭ್ಯರ್ಥಿಯನ್ನು ಮಾಡಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಹೋರಾಟದಲ್ಲಿ ನಮ್ಮ ಪಕ್ಷದಲ್ಲೇ ಇದ್ದು ನಮಗೆ ನೋವನ್ನು ಕೊಡುವಂಥವರು ಇದ್ದರೂ ಕೂಡ ಇವತ್ತು ಗೆಲ್ಲಿಸ್ಕೊಂಡಿದ್ದಾರೆ ಅಂದರೆ ಈ ಎಲ್ಲ ಕ್ರೆಡಿಟು ಕೂಡ ನನ್ನ ರಾಜ್ಯ ರಾಷ್ಟ್ರ ನಾಯಕರು ಮತ್ತು ನಮ್ಮ ಕಾರ್ಯಕರ್ತರಿಗೆ ಸಲ್ಲಬೇಕು ಅಂತೇಳಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಈ ಒಂದು ಚುನಾವಣೆಯಲ್ಲಿ ಸಾರಾ ಮಹೇಶ್ ಅವರ ಪಾತ್ರ ಯಾವ ಮಟ್ಟದಲ್ಲಿತ್ತು ಜೊತೆಗೆ ಯಾವ ಹಂತಕ್ಕೆ ನೀವು ತಗೊಂಡೋಗಿದ್ರಿ ನಿಮ್ಮ ಪ್ರಚಾರದ ಬಿರುಸಾಗಿರ್ಬೋದು ನಿಮ್ಮ ತಂತ್ರಗಳು ಕಾರ್ಯಯೋಜನೆಗಳು ಅದೆಲ್ಲದರ ಬಗ್ಗೆ ಮಾತನಾಡೋದಾದ್ರೆ ಎಲ್ಲ ತಾಲೂಕಿನಲ್ಲೂ ಕೂಡ ಸಭೆಗಳನ್ನು ಮಾಡಿದ್ವಿ ಕುಮಾರಣ್ಣರವರು ಬಂದು ಕೂಡ ಸಭೆಯನ್ನು ಮಾಡಿದರು ದೇವೇಗೌಡರು ಸಾಹೇಬರು ಕೂಡ ಸಲಹೆ ಸೂಚನೆಗಳನ್ನು ಕೊಡ್ತಾಯಿದ್ರು ರೇವಣ್ಣ ಸಾಹೇಬರು ಕೂಡ ಸಲಹೆ ಸೂಚನೆಗಳನ್ನು ಕೊಡ್ತಾಯಿದ್ರು ಇದೆಲ್ಲರ ಜೊತೆಗೆ ನನ್ನ ಪಕ್ಷದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ನಗರಪಾಲಿಕಾ ಸದಸ್ಯರು ಕಾರ್ಯಕರ್ತರುಗಳು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ನಾನೇ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಕೆಲಸವನ್ನು ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದ ಬಳಿಕ ಒಂದು ಮಾತನ್ನ ಹೇಳ್ತಾರೆ ಜಿ ಟಿ ದೇವೇಗೌಡರು ಬೆಂಬಲ ಕೊಟ್ಟಿದ್ದಕ್ಕೆ ಸುಮಾರು ಓಟುಗಳು ನಮಗೆ ಬಂತು ಅದು ಒಂದು ಕಾರಣ ಇರಬೇಕು ನಾವು ಸ್ವಲ್ಪ ನಿಧಾನವಾಗಿ ನಮ್ಮ ರಿಸಲ್ಟ್ ಡಿಕ್ಲೇರ್ ಆಗಲಿಕ್ಕೆ ಅದು ಒಂದು ಕಾರಣ ಇರಬೇಕು
ಮತಗಳು ನಮಗೆ ಪರಿವರ್ತನೆ ಆಗಿದ್ರೆ ಭವಿಷ್ಯ ನಾವಿನ್ನು ಹೆಚ್ಚು ಅಂತರದಲ್ಲಿ ಗೆಲ್ತೀವಿ. ಈಗ ನಿಮ್ಮನ್ನ ಮೈಸೂರು ಜೆಡಿಎಸ್ ಹೈಕಮಾಂಡ್ ಅಂತಾರೆ, ಯುವರಾಜ ಅಂತಾರೆ, ಸೊ ಈ ವಿಚಾರಗಳಿಗೆ ನಿಮ್ಮ ಪ್ರತಿಕ್ರಿಯೆ ಏನು, ನಿಮ್ಮ ಉತ್ತರ ಏನಾಗಿರುತ್ತೆ ಮುಂದಿನ ದಿನಗಳಲ್ಲಿ? ನಾನು ನನ್ನ ಕೃಷ್ಣರಾಜನಗರ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ನನಗೆ ಆ ಕ್ಷೇತ್ರದ ಜನತೆಯ ಸೇವೆ ಮಾಡೋದು ಬಿಟ್ಟರೆ ನಾನು ಯಾವ ರಾಜನೂ ಅಲ್ಲ. ನಮ್ಮ ತಂದೆ ಒಬ್ಬ ಉಪನ್ಯಾಸಕ, ನಾವು ಮಧ್ಯಮ ವರ್ಗದವರು, ನಾವು ಯಾವುದೇ ಪಟೇಲರ ವಂಶದವರಲ್ಲ ಅಥವಾ ಜಾಗೀರ್ದಾರ್ ವಂಶದವರಲ್ಲ. ನನ್ನ ಶ್ರಮದಿಂದ, ನನ್ನ ಸ್ನೇಹಿತರುಗಳ ಸಹಕಾರದಿಂದ ಮೇಲಕ್ಕೆ ಬಂದಂಥವನು. ಅದರಿಂದ ನನಗೆ ಪ್ರತಿಯೊಬ್ಬರ ನೋವು ಗೊತ್ತಿದೆ, ಪ್ರತಿಯೊಬ್ಬರ ಕಷ್ಟವೂ ಗೊತ್ತಿದೆ. ಅದರಿಂದ ನಾನು ಒಬ್ಬ ಸಾಮಾಜಿಕ ಸೇವಕನಾಗಿ ಈ ಎರಡೂ ಜಿಲ್ಲೆಗಳಲ್ಲಿ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರತಿನಿತ್ಯ ಪ್ರಯತ್ನ ಪಡ್ತೀನಿ. 2023 ವಿಧಾನಸಭಾ ಚುನಾವಣೆಯ ದಿಕ್ಸೂಚಿ ಅಂತ ನೀವು ಅಂದ್ಕೊಂಡಿದ್ದೀರಾ ಈ ಚುನಾವಣಾ ರಿಸಲ್ಟ್? ಖಂಡಿತ. ಎರಡೂ ರಾಷ್ಟ್ರೀಯ ಪಕ್ಷಗಳು ನಾವು 11 ಇದ್ದೀವಿ ನಾವು 11 ಇದ್ದೀವಿ ಅಂತ ಬೀಗ್ತಾ ಇದ್ದಾರೆ. ಆದರೆ ನಿಮಗೆ ಗೊತ್ತಿದೆ, ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ಪ್ರಾದೇಶಿಕ ಪಕ್ಷದ 2 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಆದರೆ ನಾವು ಹಾಕಿದ್ದು 6 ಅಭ್ಯರ್ಥಿಗಳನ್ನ ಮಾತ್ರ. ಮಂಡ್ಯದ ಅಭ್ಯರ್ಥಿ ಭಾಳ ಹತ್ತಿರದಲ್ಲಿ ಸೋತಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಇವರಿಬ್ಬರು 11-11 ಸೀಟಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಗೆದ್ದಿದ್ರು ಕೂಡ 2023ಕ್ಕೆ ಪ್ರಾದೇಶಿಕ ಪಕ್ಷ ನೀವು ಕೇಳಲೇಬೇಕು. ಪ್ರಾದೇಶಿಕ ಪಕ್ಷದ ತೀರ್ಮಾನವೇ ಅಂತಿಮ ತೀರ್ಮಾನ ಆಗುತ್ತೆ ಅನ್ನುವಂಥದ್ದನ್ನ ಹಳೆ ಮೈಸೂರು ಭಾಗದ ನನ್ನ ಮತದಾರರ ಬಂಧುಗಳು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು ಏನೇ ಕುತಂತ್ರವನ್ನು ಮಾಡಿದರೂ ಕೂಡ ಪ್ರಾದೇಶಿಕ ಪಕ್ಷವನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಮಂದಟ್ಟು ಮಾಡಿಕೊಟ್ಟಿದ್ದಾರೆ. JDS ಪಕ್ಷ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಿಂಗ್ ಆಗುತ್ತಾ, ಕಿಂಗ್ ಮೇಕರ್ ಆಗುತ್ತಾ? ಕಿಂಗ್ ಆಗುತ್ತೆ. 2023ರ ನಮ್ಮ ಮಿಷನ್ 123 ಏನಿದೆ ಜನತೆಗೆ ಈಗಾಗಲೇ ಗೊತ್ತಾಗ್ತಾ ಇದೆ. ತೀರ್ಮಾನವನ್ನು ಮಾಡ್ತಾರೆ, ಖಂಡಿತವಾಗಿ ಮತ್ತೊಮ್ಮೆ ಕುಮಾರಣ್ಣರವ್ರನ್ನ ಈ ರಾಜ್ಯದ ಜನತೆ ಕೈ ಹಿಡಿತಾರೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾಗಿರುವಂತಹ ಸಾರಾ ಮಹೇಶ್ ಅವರ ಮಾತು. 2023ರ ವಿಧಾನಸಭಾ ಚುನಾವಣೆಗೆ ಇವತ್ತಿನ ರಿಸಲ್ಟ್ ದಿಕ್ಸೂಚಿ ಆಗಿದೆ. ಮುಂಬರುವಂತಹ ಚುನಾವಣೆಯಲ್ಲಿ JDS ಪಕ್ಷ ಕಿಂಗ್ ಮೇಕರ್ ಆಗೋದಿಲ್ಲ, ಕಿಂಗ್ ಆಗುತ್ತೆ ಅಂತೇಳಿ ಸ್ಪಷ್ಟ ಸಂದೇಶವನ್ನ ಸಾರಾ ಮಹೇಶ್ ಅವರು ರವಾನೆ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ನಾಗೇಂದ್ರ ಬಾಬು, ನ್ಯೂಸ್ ಫಸ್ಟ್ ಮೈಸೂರು.